ನೀವು ನಮ್ಮ ಜೊತೆಗೆ ಬಿಜೆಪಿ ಮುಖಂಡರಾದಂತಹ ಹಾಗೂ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಮೊನ್ನೆ ರಾಜ್ಯಾದ್ಯಂತ ಏನು ಪ್ರತಿಭಟನೆ ಆಯಿತು, ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಶಾಂತಿಯುತ ಪ್ರತಿಭಟನೆ ಮಾಡ್ತಾರೆ, ಓಕೆ. ಆದರೆ ಮಂಗಳೂರಿನಲ್ಲಿ ಮಾತ್ರ ವಿಪರೀತ ಆಗೋಯ್ತು. ಅಲ್ಲಿಯ ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ಎಸೆತ, ಎಲ್ಲವೂ ಕೂಡ ದೃಶ್ಯಾವಳಿಗಳು ಇವತ್ತು ಹೊರಗಡೆ ಬೀಳ್ತಾ ಇದೆ. ಒಂದು ಪ್ಲ್ಯಾನ್ ನಡೆದಿತ್ತ ಇದಕ್ಕೆ ಅಂತ ಅಂದರೆ ಪ್ರತಿಭಟನೆ ಅಲ್ಲ, ಆದರೆ ಹಿಂದಿದ್ದವರು ಕೆಲವರು ಈ ರೀತಿಯಾಗಿ ಇದನ್ನು ಹಿಂಸಾಚಾರಕ್ಕೆ ತಿರುಗಿಸ್ಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರ ಅಂತ. ಸರ್, ನಿಮ್ಮ ಮೊದಲನೇ ವಾಕ್ಯವನ್ನು ನಾನು ಒಪ್ಪಿಕೊಳ್ಳಲ್ಲ ಸರ್. ಏನು ಪ್ರತಿಭಟನೆ ಮಾಡುವುದು ಜನರ ಹಕ್ಕು, ದೇಶದ ಹಿತಾಸಕ್ತಿಯ ವಿರುದ್ಧ ಪ್ರತಿಭಟನೆ ಮಾಡುವುದು ಜನರ ಹಕ್ಕಲ್ಲ. ದೇಶ ದ್ರೋಹಿಗಳ ಪರವಾಗಿ ಪ್ರತಿಭಟನೆ ಮಾಡುವಂತದ್ದು ಜನರ ಹಕ್ಕಲ್ಲ, ಅದು ಪ್ರಜಾಪ್ರಭುತ್ವ ಯಾರಿಗೂ ಕೊಟ್ಟಿಲ್ಲ. ಇಲ್ಲಿ ನಡೀತಾ ಇರುವಂತದ್ದು ಈ ಸಿಎಎ ವಿರುದ್ಧದ ಹೆಸರಿನಲ್ಲಿ ನಡೀತಾ ಇರುವಂತದ್ದು ದೇಶ ದ್ರೋಹದ ಕೆಲಸ. ಯಾವ ದೇಶದಲ್ಲಿ ಯಾರು ಬೇಕಾದ್ರೂ ನಾಗರಿಕರು ಒಳಗಡೆ ಬರಲಿ, ಯಾವ ದೇಶದವ್ರು ಬೇಕಾದ್ರೆ ಬರಲಿ, ಇದು ಧರ್ಮಕ್ಷೇತ್ರ ಅಂತ ಯಾವ ದೇಶವೂ ಹೇಳಿಲ್ಲ. ಅಮೆರಿಕ ಹೇಳಲ್ಲ, ಇಂಗ್ಲೆಂಡ್ ಹೇಳಲ್ಲ, ಬ್ರಿಟನ್ ಹೇಳಲ್ಲ, ಬೇರೆ ಯಾವುದು ಚಿಕ್ಕ ರಾಷ್ಟ್ರಗಳು ಹೇಳಲ್ಲ, ಇಸ್ರೇಲ್ ಹೇಳಲ್ಲ, ಕುವೈತ್ ಹೇಳಲ್ಲ, ಸೌದಿ ಅರೇಬಿಯಾ ಹೇಳಲ್ಲ. ಇವ್ರು ಮಾತ್ರ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನ ವಿರೋಧ ಮಾಡ್ತಾ ಇರುವಂತ ಜನಗಳು ಯಾರಿದ್ದಾರೆ, ಕಾಂಗ್ರೆಸ್ನವ್ರು ಇರ್ಬೋದು, ಬೇರೆ ಪಕ್ಷದವ್ರು ಇರ್ಬೋದು, ಅವರಿಗೆ ಮುಸಲ್ಮಾನರು ವೋಟ್ ಬ್ಯಾಂಕ್. ಅವರು ಈ ದೇಶದಲ್ಲಿ ಏನೇ ದೇಶ ವಿರೋಧಿ ಚಟುವಟಿಕೆ ನಡೆಸಿದ್ರು ಸಹ ಅವರಿಗೆ ಬೇಕಾದಂತ ರಾಜಕೀಯ ಆಶ್ರಯ, ಸರ್ಕಾರದ ಆಶ್ರಯ, ಕಾನೂನಿನ ಆಶ್ರಯ, ಮಾಧ್ಯಮದ ಆಶ್ರಯ ಎಲ್ಲವನ್ನೂ ಸಹ ಒದಗಿಸಿಕೊಡುವಂತ ಜನ ಈ ಕಾಂಗ್ರೆಸ್ನವರು. ಇಲ್ಲಿ ನಡೀತಾ ಇರುವಂತದ್ದು ನೋಡಿ, ನೀವೆಲ್ಲ ತೋರಿಸಿದ್ರಿ ಫುಟೇಜ್ಗಳನ್ನ, ಅದರಲ್ಲಿ ಸಾಮಾನ್ಯ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರುವಂತ ಪೊಲೀಸ್ನವ್ರ ಮೇಲೆ ಇವರು ಕಲ್ಲಿಸಿದ್ದಾರಲ್ಲ. ಈಗ ಸಿದ್ದರಾಮಯ್ಯನವ್ರನ್ನ ಕೇಳಬೇಕಾಗಿದೆ, ಇವ್ರ ಪರವಾಗಿ ನೀವು ಮಾತನಾಡಿದ್ರಲ್ಲ, ನಿಮಗೆ ಹೃದಯ ಇದೆಯಾ ಅಂತ. ಮಕ್ಕಳ ಮೇಲೆ ಕಲ್ಲು ಹೊಡಿಬೋದಾ? ಮಕ್ಕಳ ರಕ್ಷಣೆ ಮಾಡ್ತಾ ಇರುವಂತ ಪೊಲೀಸ್ನವ್ರ ಮೇಲೆ ಕಲ್ಲು ಹೊಡಿಬೋದಾ? ಸಿದ್ದರಾಮಯ್ಯನವರೇ, ಯಡಿಯೂರಪ್ಪನವ್ರು ನೋಡಿದ್ರ ಅಂತ ಹೋಗಿ ಕೇಳಿದ್ರಲ್ಲ, ಯಡಿಯೂರಪ್ಪನವರು ನಿಮ್ ತರ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತವ್ರು, ಅವ್ರ ಅನೇಕ ಸಂಗತಿಗಳನ್ನ ಬಿಚ್ಚ ಹೇಳಕ್ಕಾಗಲ್ಲ. ಅವ್ರು ಹೇಳಿದ್ರು, ಅವ್ರು ಯಾರೋ ಪೊಲೀಸ್ ಸ್ಟೇಷನ್ ನಿಂದ ಗನ್ಗಳನ್ನ ತಗೊಂಡು ಹೋಗ್ಬಿಡ್ತಾ ಇದ್ರು ಅಂತ ಹೇಳಿದ್ರು. ಅವ್ರು ಇಂಥ ಅಂಗಡಿಯಿಂದ ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಹೇಳಕ್ಕಾಗತ್ತಾ ಮುಖ್ಯಮಂತ್ರಿ? ಇವತ್ತು ನೋಡಿ ಫುಟೇಜ್ ನಲ್ಲಿ ಬಂದಿದೆ, ಅದು ಒಳಗಡೆ 40 ರೈಫಲ್ಗಳಿದ್ವು, 3000 ರೌಂಡ್ಸ್ ಅದರಲ್ಲಿ ಬುಲೆಟ್ಸ್ ಇತ್ತು, ಅದಷ್ಟು ಈ ಅದಷ್ಟು ಈ ದೇಶ ವಿರೋಧಿಗಳ ಕೈನಲ್ಲಿ ಸಿಕ್ಕಿತ್ತು ಅಂತಂದ್ರೆ ಮಂಗಳೂರು 10 ಉರಿತಾ ಇರಲಿಲ್ವಾ? ಯಾರನ್ನ ಸಾಯಿಸ್ತಾ ಇದ್ರು ಅವರು? 3000 ಜನ ಪೊಲೀಸ್ನವ್ರನ್ನ ಸಾಯಿಸೋರು ಇಲ್ಲ, 3000 ಜನ ಹಿಂದೂ ನಾಯಕರನ್ನ ಸಾಯಿಸ್ತಾ ಇದ್ರು. ಯಾರ ಕೈಗೆ ಸಿಗ್ತಾ ಇತ್ತು ಅದಷ್ಟೂ? ಮುಸ್ಲಿಂ ಉಗ್ರವಾದಿಗಳ ಕೈನಲ್ಲಿ ಸಿಗ್ತಾ ಇತ್ತು ಅದಷ್ಟೂ. ನಾನು ನೇರವಾಗಿ ಜಾತಿಯನ್ನ ಧರ್ಮವನ್ನ ಹೇಳಬೇಕಾದಂತ ಅನಿವಾರ್ಯತೆ ಬಂದಿದೆ ಇವತ್ತು. ಅಂದ್ರೆ ಸಿಸಿಟಿವಿಯನ್ನ ಅವರು ಮ್ಯಾನೇಜ್ ಮಾಡಕ್ ಹೋಗ್ತಾರೆ ಅಂತಂತಂದ್ರೆ ಅದಕ್ಕೆ ಹೋಗ್ಬೇಕಾದ್ರೆ ಮುಖಕ್ಕೆ ಬಣ್ಣ ಹಾಕೊಂಡು ಹೋಗ್ಬೇಕು ಅಂದ್ರೆ ಅವ್ರು ಸಾಮಾನ್ಯ ಜನಗಳ ಅವರು ಅಲ್ಲ. ಇದೆಲ್ಲ ಮೊದ್ಲೇ ಅವ್ರು ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ, ಅದರಲ್ಲಿ ಕೆಲವರು ಮಾತ್ರ ಎಲ್ಲವರು ನಾವು ಹೇಳಂಗಿಲ್ಲ. ಇಲ್ಲ ಸರ್, ಇದರಲ್ಲಿ ದಂಗೆ ಎಬ್ಸೋದು ಯಾರು, ಎಲ್ಲಿಂದ ಯಾರ್ಯಾರು ಬರಬೇಕು, ಯಾರು ಕಲ್ಲು ಹೊಡಿಬೇಕು, ಯಾರು ಸಿಸಿಟಿವಿ ಮ್ಯಾನೇಜ್ ಮಾಡಬೇಕು, ಯಾರು ಎಲ್ಲಿಂದ ಲೂಟಿ ಮಾಡಬೇಕು, ಅಲ್ಲಿ ಇರುವಂತ ಲೈಟ್ ಕಂಬವನ್ನ ತೆಗೆದು ರಸ್ತೆಗೆ ಹಾಕ್ತಾರೆ. ಯಾಕೆ ಪೊಲೀಸ್ ವ್ಯಾನ್ ಬರಬಾರ್ದು ಅಂತ ಹೇಳಿ? ಅಲ್ಲಿ ಯಾವ್ದೋ ಒಂದು ಜಲ್ಲಿ ಕಲ್ಲನ್ನ ತುಂಬಿಕೊಂಡ್ಬಂದು ಆಟೋನವರು ಎಲ್ಲಾ ಕಡೆ ಸಹ ಸಪ್ಲೈ ಮಾಡ್ತಾರೆ. ಯಾಕಂದ್ರೆ ಸಪ್ಲೈ ಮಾಡ್ತಾರೆ, ಇವ್ರ ಪರವಾಗಿ ಕಾಂಗ್ರೆಸ್ನವ್ರು ವಕಾಲತ್ ಮಾಡ್ತಾರೆ. ನಾಚಿಕೆ ಆಗ್ಬೇಕ್ರಿ, ಈ ದೇಶದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವ್ರಿಗೆ ಇಂಥವ್ರ ಪರವಾಗಿ ವಕಾಲತ್ ಮಾಡಿದ್ರಲ್ಲ, ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನವ್ರಿಗೆ. ಮತ್ತಲ್ಲ ಇದು ಹೀಗೆ ಮುಂದುವರ್ಕೊಂಡು ಹೋಗೋದಾ ಮಧುಸೂದನ್ ಅವರೇ? ಹೀಗೆ ಮುಂದುವರ್ಕೊಂಡು ಹೋಗೋದ ಅಂತಂದ್ರೆ ಎಲ್ಲಿಯ ತನಕ ಕಾಂಗ್ರೆಸ್ನವ್ರಿಗೆ ದೇಶಭಕ್ತಿ ಬರಲ್ವೋ? ಎಲ್ಲಿಯ ತನಕ ಕಾಂಗ್ರೆಸ್ನವರ ಹೃದಯದಲ್ಲಿ ಭಾರತ್ ಮಾತಾ ಕಿ ಜೈ ಇಲ್ವೋ? ಎಲ್ಲಿಯ ತನಕ ಕಾಂಗ್ರೆಸ್ನವರ ಹೃದಯದಲ್ಲಿ ಒಂದೇ ಮಾತ್ರ ಇಲ್ವೋ? ಎಲ್ಲಿಯವರೆಗೂ ಇಟಲಿ ಗಾಂಧಿ ಜಿಂದಾಬಾದ್ ಅಂತ ಹೇಳ್ತಾರೋ, ಮಹಾತ್ಮ ಗಾಂಧಿ ಮುರ್ದಾಬಾದ್ ಅಂತ ಹೇಳ್ತಾರೋ, ಅಲ್ಲಿಯವರೆಗೂ ಇಂಥ ಸಂಗತಿ ನಡೆಯೋದೇನೆ.
ಓಕೆ, ನನಗನ್ಸುತ್ತೆ ಈ ಸಿ ಎ ಮತ್ತು ಎನ್ ಆರ್ ಸಿ ಬಗ್ಗೆ ಹಲವು ಗೊಂದಲಗಳಿದೆ. ಅಲ್ಲದೆ ಈ ಪ್ರತಿಭಟನೆ ಮಾಡ್ತಾ ಇರುವಂಥವ್ರು, ಈ ಮತ್ತು ಹಿಂಸಾಚಾರ ಮಾಡ್ತಾ ಇರುವಂಥವ್ರು, ಮತ್ತು ಒಂದು ಒಂದೊಂದು ಕೆಲವೊಂದು ವರ್ಗಗಳಿಗೆ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇನ್ನೂ ಕೂಡ ಇಲ್ಲ, ಅದನ್ನು ಕೊಡುವಲ್ಲೇ ಸರ್ಕಾರ ವಿಫಲ ಆಯಿತು ಅಂತ. ನೋಡಿ, ಮತ್ತಿರ್ಗ ಹೋಗಿ ಹೋಗಿ ಸರ್ಕಾರದ ಮೇಲೆ ಕುತ್ಕೋಬೇಡ್ರಿ ನೀವು. ಅಲ್ಲ, ಸಿ ಎ ಬಗ್ಗೆ ಮಾಹಿತಿ ಕೊಡುವಲ್ಲಿ, ಜಾಗೃತಿ ಮೂಡಿಸುವಲ್ಲಿ ದಯಮಾಡಿ ನನ್ನ ಮಾತನ್ನ ಕೇಳಿ ನೀವು. ಈ ದೇಶದಲ್ಲಿ ನಾವು ಸಂವಿಧಾನ ಒಪ್ಪಿಕೊಂಡು 66 ವರ್ಷ ಆಯ್ತು. ನಮ್ಮ ದೇಶದ ಎಷ್ಟು ಜನರಿಗೆ, ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಎಷ್ಟು ಜನ ಇಂಜಿನಿಯರ್ಗಳಿಗೆ, ಎಷ್ಟು ಜನ ಡಾಕ್ಟರ್ಗಳಿಗೆ, ಎಷ್ಟು ಜನ ಎಷ್ಟು ಜನ ಬುದ್ಧಿವಂತರಿಗೆ, ವಿದ್ಯಾವಂತರಿಗೆ Article 14, Article 15, Article 19, Article 29 ಗೊತ್ತಿದೆ. 144 ಸೆಕ್ಷನ್ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಿದೆ, ಕರ್ಫ್ಯೂ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಿದೆ, 144 ಮತ್ತು ಕರ್ಫ್ಯೂ ನಡುವೆ ಇರುವಂತಹ ವ್ಯತ್ಯಾಸ ಎಷ್ಟು ಜನಕ್ಕೆ ಗೊತ್ತಿದೆ, ಅದೆಲ್ಲರೂ ಎಲ್ಲರೂ ತಿಳ್ಕೋಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೆ ಹೃದಯದಲ್ಲಿ ದೇಶಭಕ್ತಿ ಅಂತಿರ್ಬೇಕಲ್ಲ ಮೂಲಭೂತವಾಗಿ. ಇಲ್ಲಿ ನಡೀತಾ ಇರೋದು ಅದು ದೇಶ ವಿರೋಧಿ ಚಟುವಟಿಕೆ. ಇದರ ಹಿಂದೆ ಗಲ್ಫ್ನ ಹಣ ಇದೆ, ISI ಹಣ ಇದೆ, ISIS ಹಣ ಇದೆ, ವೋಟ್ ಬ್ಯಾಂಕ್ ರಾಜಕಾರಣ ಇದೆ. ದಟ್ ಹ್ಯಾಸ್ ಟು ಬಿ ಎಕ್ಸ್ಪೋಸ್ಡ್ ಬೈ ದಿ ಮೀಡಿಯಾ. ಇವತ್ತು ಸಿದ್ದರಾಮಯ್ಯನವರು ಚೆನ್ನಾಗಿ ಕೇಳಬೇಕು, ಕೇಳಿಸ್ತೇನೆ ಮೀಡಿಯಾನವರು ಅವ್ರ ಕೈನಲ್ಲಿ. ಇನ್ನೆಂದು ನಾನು ಇವ್ರ ಪರವಾಗಿ ವಕಾಲತ್ತು ವಹಿಸಲ್ಲ ಅಂತ ಹೇಳಿ ಅವರು ಮಂಜುನಾಥೇಶ್ವರ ಮೇಲೆ ಆಣೆ ಮಾಡ್ತಾರೆ. ಅವರು ಮಂಜುನಾಥೇಶ್ವರ ಮೇಲೆ ಬೇಡವ್ರಿ, ಅಲ್ಲಾ ಮೇಲೆ ಆಣೆ ಮಾಡ್ತಾರ ಕೇಳಿ. ಅಲ್ಲಾನು ಏನ್ ಹೇಳಿಲ್ಲ ಅಮಾಯಕರನ್ನ ಈ ರೀತಿಯಾಗಿ ಗುಂಡಿಟ್ಕೊಳ್ಳು ಅಂತ ಹೇಳಿ ಅಲ್ಲ ಹೇಳಿದಾನ ಈ ಮಾತನ್ನ. ಅಲ್ಲ, ಹಲವು ಕಡೆಗಳಲ್ಲಿ ಹೊರಗಿನಿಂದ ಬಂದಂತವರು ಗಲಾಟೆ ಮಾಡಿದ್ದಾರೆ ಅನ್ನೋದು ಕೂಡ ಇದೀಗ ಗೊತ್ತಾಗಿದೆ. ಅಲ್ಲಿ ಅವರು ಅಲ್ಲ ನೋಡಿ, ಹೊರಗಿನಿಂದವರು ಅಂತ ಹೇಳಿ ನೀವು ದಯಮಾಡಿ ಇಂಥ ವಿಷಯಗಳಲ್ಲಿ ಕರ್ನಾಟಕ ಬೇರೆ ಕೇರಳ ಬೇರೆ ಅಂತ ಹೇಳಬೇಡಿ. ದೇಶ ದ್ರೋಹಿಗಳು ಇಡೀ ಪ್ರಪಂಚದಾದ್ಯಂತ ಒಂದೇ ಇದ್ದಾರೆ. ಇಡೀ ಪ್ರಪಂಚದಾದ್ಯಂತ ದೇಶ ದ್ರೋಹಿಗಳದ್ದು ಒಂದು ಸಂಘಟನೆ ಇದೆ. ಅಲ್ಲ, ಮಂಗಳೂರಲ್ಲಿ ಆದಂತದಕ್ಕೆ ಸ್ಥಳೀಯರಲ್ಲ, ಹೊರಗಡೆ ಕೇರಳದಿಂದ ಬಂದಂತವ್ರು ಅಂದ್ರೆ ಎಲ್ಲರೂ ಕೂಡ ಭಾರತೀಯರೇ. ನಾನು ಅದನ್ನ ಹೇಳ್ತಾ ಇಲ್ಲ, ಆದ್ರೆ ಅಲ್ಲಿ ಸ್ಥಳೀಯರಲ್ಲ ಅಂತ ಹೇಳ್ತಾ ಇರೋದು. ಸಿಸಿಟಿವಿ ಎಲ್ಲಿದೆ ಅಂತ ಹೇಳಿ ಕೇರಳದಿಂದ ಬಂದವ್ರು ಗೊತ್ತಿರುತ್ತೇನ್ರಿ? ಸಿಸಿಟಿವಿ ಎಲ್ಲಿದೆ ಅಂತ ಕೇರಳದಿಂದ ಬಂದವ್ರು ಗೊತ್ತಿರುತ್ತಾ? ಆರ್ಮ್ಸ್ ಎಲ್ಲಿ ಮಾರಾಟ ಮಾಡುತ್ತೆ ಅಂತ ಹೇಳಿ ಆ ಅಂಗಡಿ ಕೇರಳದಿಂದ ಬಂದವ್ರಿಗೆ ಗೊತ್ತಿರುತ್ತಾ? ನಮ್ಮ ಅಬ್ದುಲ್ ಖಾದರ್ ಹೇಳಿದ್ರಲ್ಲ, ನಾವು ಬೆಂಕಿ ಹಚ್ತೀವಿ ಅಂತ ಹೇಳಿ, ಖಾದರ್ ಗೊತ್ತಿರುತ್ತೆ ಈ ಎಲ್ಲ ಸಂಗತಿ, ಖಾದರ್ನ ಶಿಕ್ಷರಿಗೆ ಗೊತ್ತಿರುತ್ತೆ ಈ ಎಲ್ಲ ಸಂಗತಿ.